ನಮಸ್ತೆ. ಇವತ್ತಿನ ಯುವಕರ ಮುಖ್ಯ ಸಮಸ್ಯೆಗಳು, ತಮ್ಮ ಗುರಿ ಯಾವುದನ್ನೋದು ಗೊತ್ತಿಲ್ಲ. ಗುರಿ ಗೊತ್ತಿದ್ದರೆ ಹೋಗುವ ಮಾರ್ಗ ಗೊತ್ತಿಲ್ಲ. ಹೋಗುವ ಮಾರ್ಗ ಗೊತ್ತಿದ್ದರೆ ಯಾವ ರೀತಿ ಹೋಗಬೇಕೆಂಬ ವಿಚಾರ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಈ ಗುರಿ ಮಾರ್ಗ ವಿಧಾನ ತೋರಿಸುವಲ್ಲೂ ಒಬ್ಬ ಮಾರ್ಗದರ್ಶಕರು ಅಗತ್ಯವಿದೆ. ಆ ಹಿನ್ನೆಲೆಯಲ್ಲಿ ಕಳೆದ 25 ವರ್ಷಗಳಿಂದ ಯುವಕರಿಗೆ ಮಾರ್ಗದರ್ಶನ, ಒಳ್ಳೆಯ ವಿಚಾರಗಳನ್ನು ಪ್ರಚಾರ ಮಾಡುತ್ತಾ ಯುವಕರ ಶಕ್ತಿಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡುತ್ತಿರುವ ಈ ನಾಡಿನ ಖ್ಯಾತ ವ್ಯಕ್ತಿತ್ವ ತರಬೇತಿದಾರರಾಗಿರುವಂಥ ಶ್ರೀ ಜಯಪ್ರಕಾಶ್ ನಾಗ್ತೇಳಿ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಯುವಕರ ಸಮಸ್ಯೆಗಳ ಕುರಿತು, ಅವರ ನಡೆದು ಬಂದ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಸರ್ ಹತ್ರ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರು, ನಾನು ಮೊದಲೇ ಪ್ರಶ್ನೆ ಅವರಿಗೆ ಕೇಳುವಂಥದ್ದು, ಸರ್ ತಾವು ಕೇಂದ್ರ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿಗಳು, ಅದಕ್ಕೆ ರಾಜೀನಾಮೆ ಕೊಟ್ಟು ಯುವಕರಿಗೆ ಒಂದು ಮಾರ್ಗದರ್ಶನ ಮಾಡಬೇಕೆಂಬ ಅಭಿಲಾಷೆ ಇಟ್ಟುಕೊಂಡು ತಾವು ಈ ಕ್ಷೇತ್ರಕ್ಕೆ ಬಂದಿದ್ದೀರಿ, ಇದರ ಹಿಂದಿರುವ ಉದ್ದೇಶ ಏನಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಎಲ್ಲರಿಗೂ. ನೀವು ತುಂಬ ಉತ್ತಮವಾದ ಪ್ರಶ್ನೆನ ಆರಂಭದಲ್ಲೇ ಕೇಳಿಬಿಟ್ರಿ, ಯಾಕೆಂದರೆ ಸುಮಾರು ಜನಕ್ಕೆ ಕುತೂಹಲ ಇರ್ತದೆ. ನಾವು ನಮ್ಮ ಗುರಿಗಳು ಸ್ಪಷ್ಟ ಆದಾಗ, ಉದ್ದೇಶ ಸ್ಪಷ್ಟ ಆದಾಗ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಉದ್ದೇಶ ಏನಿತ್ತು? ನಮ್ಮ ಮಾತುಗಳನ್ನು ಕೇಳಿಯೇ ಅನೇಕರು ಪರಿವರ್ತನೆ ಹೊಂದುತ್ತಾ ಇದ್ದರು, ವಿಶೇಷವಾಗಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಇದ್ದರು. ಅಷ್ಟೇ ಅಲ್ಲ, ವಾಪಸ್ ನನಗೆ ಹೇಳ್ತಾ ಇದ್ದರು. ಸೊ ಒಂದು ಟಿವಿ ಕಾರ್ಯಕ್ರಮಗಳ ಮೂಲಕ ಆಗಲಿ, ತರಬೇತಿ ನಂತರ ಆಗಲಿ, ಸರ್ ನಮಗೆ ನಮ್ಮಲ್ಲಿ ಏನೋ ಪರಿಣಾಮ ಆಯಿತು, ನಮ್ಮಲ್ಲಿ ಪರಿವರ್ತನೆ ಆಯಿತು, ನಿಮ್ಮಿಂದ ನನಗೆ ತುಂಬ ಲಾಭ ಆಯಿತು ಅಂತ ಹೇಳಲಿಕ್ಕೆ ಆರಂಭ ಮಾಡಿದ್ರು. ಹಾಗೆ ಕೆಲಸದಲ್ಲಿದ್ದಾಗಲೇ ನನ್ನ ಬಿಡುವಿನ ಸಮಯವನ್ನೆಲ್ಲ ಇದಕ್ಕೆಲ್ಲ ಸಮಯ ನೀಡಿಕೊಂಡು ಬಂದು, ನಿಮ್ಮಂಥವ್ರು ಅವಕಾಶ ಕೊಟ್ಟಾಗ ಚಾಣಕ್ಯ ಕೆರಿಯರ್ ಅಕಾಡೆಮಿ ಬಿರಾದರ್ ಅಂದರೆ ಚಾಣಕ್ಯ ಅಕಾಡೆಮಿ ಅಂತ ಅನಿಸಿದೆ ನನಗೆ. ಸುಮಾರು ಜನ ಬಿಜಾಪುರ ಅಂದರೆ ಬಿರಾದರ್ ಅಂತಾರೆ. ಸೊ ನಾನು ಅಲ್ಲೆಲ್ಲ ಹೋಗಿ ಬಂದಾಗ ವಿಶೇಷವಾಗಿ ನಿಮ್ಮ ಚಾಣಕ್ಯ ಕೆರಿಯರ್ ಅಕಾಡೆಮಿನೂ ಒಂದು ರೀತಿ ಕಾರಣ, ಯಾಕೆಂದರೆ ನೀವು ನನಗೆ ಅವಕಾಶ ಕೊಡ್ತಾ ಇದ್ರಿ, ಅಲ್ಲಿ ಯುವ ಜನರು ತುಂಬ ಸ್ಪಂದಿಸ್ತಾ ಇದ್ರು. ಜೊತೆಗೆ ಅವರು ಎಲ್ಲೂ ಕೇಳೇ ಇಲ್ವೇನೋ ಮಾತು, ಈ ಥರ ಏನೋ ನಾವೇನೋ ಬೇರೆ ಲೋಕದಿಂದ ಬಂದಿದ್ದೇವೇನೋ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ನೋಡಿರೋದು ಉಂಟು. ಆವಾಗ ಅನ್ನಿಸ್ತು, ಸರ್ಕಾರಿ ಕೆಲಸ ಯಾರು ಬೇಕಾದ್ರೂ ಮಾಡ್ತಾರೆ ಬಿಟ್ಟರೆ, ಆದರೆ ಎಲ್ಲರನ್ನು ಜನರನ್ನು ಪ್ರೇರೇಪಿಸುವಂತಹ ಕೆಲಸ, ಪರಿವರ್ತನೆ ಕೆಲಸ, ಅದು ನಮ್ಮಂಥ ನಿರ್ಧಾರ ತಗೊಂಡು ಮಾಡಿದ್ರೇ ಅದು ಸಾಧ್ಯ ಅಂತ ನನಗನ್ನಿಸ್ತು. ಹಾಗಾಗಿ ಉದ್ದೇಶ ಸ್ಪಷ್ಟ ಆದಾಗ ಎಸ್, ಒಂದು ಅವಕಾಶ ನೀಡೇ ಬಿಡೋಣ, ಇದರಲ್ಲೇ ಸಮಯ ಜಾಸ್ತಿ ಕೊಡೋಣ ಅನ್ನಿಸ್ತು. ಸಮಯದ ಬಗ್ಗೆ ಅಧ್ಯಯನನ್ನು ಕೂಡ ಮಾಡ್ತಾ ಇದ್ದೆ. ಸಮಯ ಆವಾಗ ನಮ್ಮ ಲೈಫು ಯಾವತ್ತು ಎಂಡ್ ಲಾಸ್ಟ್ ಡೇಟ್ ಗೊತ್ತಿಲ್ಲ ನಮಗೆ, ಆದರೆ ಇರೋದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು, ಸಮಯನ ಸದ್ವಿನಿಯೋಗ ಮಾಡ್ಕೋಬೇಕು. ಹೋಗಬೇಕಾದ್ರೆ ಜನಕ್ಕೆ ಏನೋ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಿದ್ದೀನಿ ಅನ್ನೋ ಒಂದು ಒಳ್ಳೆ ಫೀಲಿಂಗಲ್ಲಿ ಹೋಗ್ಬೇಕಂತ ಅನ್ನಿಸ್ತು, ನಿರ್ಧಾರ ತಗೊಂಡೆ. ಒಳ್ಳೆಯ ವಿಚಾರ. ತಾವು ಹೇಳುವಾಗ ಒಂದು ಮಾತು ಹೇಳಿದ್ರಿ, ಪ್ರೇರಣೆ ನೀಡಬೇಕು ಅನ್ನುವಂಥ ವಿಚಾರ. ಇಲ್ಲಿ ಭಾಳಷ್ಟು ಯುವಕರು ಯುವತಿಯರು ಒಂದು ಒಳ್ಳೆಯ ಪುಸ್ತಕ ಓದಿದಾಗ, ಒಳ್ಳೆಯ ಭಾಷಣ ಕೇಳಿದಾಗ ನಾವು ಪ್ರೇರಣೆ ಹೊಂದಿದೆವು, ಬಟ್ ಕೆಲವು ದಿನಗಳ ನಂತರ ನಾವು ಅದನ್ನು ಮರೆತು ನಾವು ಮತ್ತೂ ಯಥಾಸ್ಥಿತಿ ಆದೆವು. ಈ ಪ್ರೇರಣೆಗೂ ಪರಿವರ್ತನೆಗಿರುವ ಸಣ್ಣ ವ್ಯತ್ಯಾಸ ಏನಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇರಣೆ ಸಾಮಾನ್ಯವಾಗಿ ಒಂದು ರೀತಿ ಸೋಡಾ ಬಾಟ್ಲ್ ಎಂಥೂಸಿಯಾಸಮ್, ಆದರೆ ಅದನ್ನು ಆ ಪ್ರೇರಣೆ ಇಟ್ಕೊಂಡು ಕಂಟಿನ್ಯೂ ಮಾಡಿದ್ರೆ ಅದು ಒಂದು ವಾರ ಒಂದು ತಿಂಗಳಿರ್ಬೋದು. ಆದರೆ ಪರಿವರ್ತನೆ ಅನ್ನೋದೇನು ಅಂದರೆ ಲೈಫ್ ಟೈಮ್ ಪರ್ಮನೆಂಟ್ ಇರ್ತದೆ. ಸೊ ಹಾಗಾಗಿ ನಾನು ಪ್ರೇರಣೆಯ ಮಾತುಗಳನ್ನು ಆಡಿ ವ್ಯಕ್ತಿತ್ವ ಪರಿವರ್ತನೆ ಹತ್ರ ಜನರನ್ನು ಕರ್ಕೊಂಡು ಹೋಗೋದಕ್ಕೆ ಬಯಸ್ತಾ ಇದ್ದೇನೆ. ಮುಂಚೆ ನಾನು ಮೋಟಿವೇಶನಲ್ ಗುರು ಅಂತ
ಮಾಡಿಕೊಟ್ರು. ಅದಾದ್ಮೇಲೆ ಅನ್ನಿಸಲಿಲ್ಲ, ನಾನು ಬರೀ ಮೋಟಿವೇಶನ್ ಅಷ್ಟೇ ಅಲ್ಲ, ನಾನು ನಾನೊಬ್ಬ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಗುರು ಆಗಬೇಕು ಅಂತಾನೆ ನಾನು ಹೊರಟೆ. ಕೊನೆಗೀಗ ಸುಮಾರು ಒಂದು 35 ಅಂಶಗಳನ್ನು ಕೂಡ ಪ್ಲಾನ್ ಮಾಡೀನಿ. ಪರಿವರ್ತನೆ ಆಗಬೇಕಂದ್ರೆ ಯುವಕರು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಅಂದ್ರೆ ಕೀಳರಿಮೆಯಿಂದ ಆತ್ಮವಿಶ್ವಾಸದೆಡೆಗೆ, ಸೋಲುಗಳಿಂದ ಗೆಲುವಿನೆಡೆಗೆ, ಬಡತನದಿಂದ ಸಿರಿತನದೆಡೆಗೆ, ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ, ಈ ರೀತಿ ಒಂದು 35 ಪಾಯಿಂಟ್ ಮಾಡೀನಿ. ಆವಾಗ ಅರ್ಥ ಆಯ್ತು, ಸೊ ಪರಿವರ್ತನೆ ಇಸ್ ಪರ್ಮನೆಂಟ್. ಅವರು ಆ ವ್ಯಕ್ತಿ ಡಿಸೈಡ್ ಮಾಡಬೇಕು ನಾನು ಪರಿವರ್ತನೆ ಆಗ್ತೀನಿ ಅಂತ. ಮೋಟಿವೇಶನ್ ಏನಾಗ್ತದೆ, ಇನಿಷಿಯಲ್ ಆಗಿ ಬೇಕಾಗ್ತದೆ. ಅವನು ಏನು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ, ವಾವ್ ಎಫೆಕ್ಟ್, ಹೌದಲ್ವಾ, ಈಗಿದೆ ಅಲ್ವಾ, ನಾನು ಮಾಡ್ಬೋದಲ್ವಾ ಅನ್ಸೋದಕ್ಕೋಸ್ಕರ ಪ್ರೇರಣೆ ಬೇಕೇ ಬೇಕು. ಯುವಕರು ಸರ್ ಒಂದು ಸ್ಪಷ್ಟವಾದ ನುಡಿಗಳನ್ನು ಇಲ್ಲಿ ಹೇಳಿದರು. ಪ್ರೇರಣೆನೇ ಬೇರೆ, ಪರಿವರ್ತನೆ ಬೇರೆ. ನೀವೆಲ್ಲರೂ ಅದು ಪ್ರೇರಣೆ ತಾತ್ಕಾಲಿಕವಾಗಿರ್ತದ, ಪರಿವರ್ತನೆ ಶಾಶ್ವತವಾಗಿರ್ತದ. ನೀವು ಪದೇ ಪದೇ ಪ್ರೇರಣೆ ಆಗ್ತಾ ಇದ್ರೆ ಅದು ಪರಿವರ್ತನೆಗೆ ಕಾರಣ ಆಗ್ತದ. ಕೇವಲ ಒಂದು ಮಾತು ಅಥವಾ ಒಂದು ಪುಸ್ತಕ ಒಂದು ವಿಚಾರ ಓದಿಕೊಳ್ಳೇನೆ ನಾವು ಆಗಿನ ತಕ್ಷಣ ಒಂದು ಮೋಟಿವೇಶನ್ ಆಗ್ಬೋದು, ಬಟ್ ಶಾಶ್ವತ ಉಳಿಬೇಕಾದ್ರೆ ಅದು ನಿರಂತರವಾಗಿ ಇರಬೇಕನ್ನೋ ವಿಚಾರ ಸರ್ ಭಾಳ ಅದ್ಭುತವಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಸರ್, ಇವತ್ತು ಯುವಕರು ಒಂದು ದ್ವಂದ್ವದಲ್ಲಿದ್ದಾರೆ, ಗೊಂದಲದಲ್ಲಿ. ನಾವು ಏನು ಮಾಡಬೇಕು, ಒಂದು ಸ್ಪಷ್ಟತೆ ಅವರಿಗಿಲ್ಲ. ನಮ್ಮ ಗುರಿ ಇದು, ನಾನು ಈ ಇದನ್ನು ಪೂರ್ಣ ಮಾಡಿದ್ರೆ ನಾ ಯಶಸ್ವಿ ಆಗ್ತೀನಿ. ಆ ಗುರಿ ನಿರ್ಧಾರ ಮಾಡುವಲ್ಲಿ ಯುವಕರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳಬೇಕಂತ ನಾನು ನಿಮ್ಮಲ್ಲಿ ಕೇಳ. ಇದು ಕೂಡ ನೀವು ಎಲ್ಲ ತುಂಬ ಉತ್ತಮವಾದ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀರಿ. ನನಗೂ ಕೂಡ ಒಂಥರ ಅನುಮಾನ ಇತ್ತು, ಸೈನ್ಸು ಆರ್ಟ್ಸು ಕಾಮರ್ಸು ಅಂತ ಅರಸ್ಕೊಂಡು ಹೋಗ್ತಾರೆ, ಯಾವುದ್ರಲ್ಲಿ ಹೋದ್ರೆ ಸಕ್ಸಸ್ ಆಗ್ತದೆ. ನಾನೇನಾಯಿತು, ನಾನು 3 ರಿಲೇಟೆಡ್ ಒಂದೊಂದು ಕೋರ್ಸ್ಗಳು ಮಾಡಿದೆ, ಸೈನ್ಸ್ ಒಂದು, ಆರ್ಟ್ಸ್ ಒಂದು, ಕಾಮರ್ಸ್ ಒಂದು, ಮತ್ತು ಟ್ರೈನಿಂಗ್ಸ್ ಒಂದು. ಸೊ ಒಂದು 4 ವಿಷಯಗಳಲ್ಲಿ ಪದವಿನೂ ಪಡೆದೆ. ಆಮೇಲೆ ಒಂದು ಅರ್ಥ ಆಯಿತು, ನೀವು ಯಾವುದಾದ್ರೂ ಮಾಡಿರಿ ಅದರೊಳಗಡೆ ನಿಮಗೆ ಸೀರಿಯಸ್ನೆಸ್ ಬರಬೇಕು, ಸೀರಿಯಸ್, ಒಂದು ಗಂಭೀರವಾಗಿ ತಗೋಬೇಕು ಆ ವಿಷಯಗಳನ್ನು. ಜೊತೆಗೆ ನನಗೆ ಯಾವುದು ಇಷ್ಟ, ನನಗೆ ಯಾವುದು ಒಲವು, ಪ್ಯಾಷನ್ ಗುರುತಿಸ್ಕೊಳ್ಳೋದು ಹೇಗೆ ಅಂದರೆ ವಿ ಹ್ಯಾವ್ ಟು ಮೇಕ್ ಎನ್ ಅಟೆಂಪ್ಟ್. ಕೆಲವು ಸರಿ ಏನಾಗ್ತದೆ, ನಾವು ಅಟೆಂಪ್ಟೇ ಮಾಡೋದಿಲ್ಲ. ನಾವು ಓದೋದ್ರ ಜೊತೆಗೆ ಕೆಲವು ಸರಿ, ಫಾರ್ ಎಕ್ಸಾಂಪಲ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತೀವಿ, ಅದರಲ್ಲೂ ಪಾಲ್ಗೊಳ್ತಾ ಇದ್ರೆ ಅದು ಸಪೋರ್ಟಿವ್ ಆಗಿ ನಮಗೆ ಗೊತ್ತಿಲ್ಲದಂಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ನನ್ನ ಕೇಸಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಕಾನ್ಫಿಡೆನ್ಸ್ ಕೊಡ್ತು, ನಾನು ಕರಾಟೆಗೆ ಸೇರ್ಕೊಂಡಿದ್ದು ಕಾನ್ಫಿಡೆನ್ಸ್ ಕೊಡ್ತು, ಸಂಘಟನೆಗಳಲ್ಲಿ ಪದಾಧಿಕಾರಿಗಳಾಗಿದ್ದೆ ಬೇರೆ ಬೇರೆ ಸಂಘಟನೆಗಳಿಗೆ. ಇವು 3 ನನ್ನ ಜೀವನದಲ್ಲಿ ನನಗೆ ಕಾನ್ಫಿಡೆನ್ಸ್ ಕೊಟ್ಟು ಒಂಥರ ನಾನು ಯಾರು ಅಂತ ಅರ್ಥ ಮಾಡ್ಸೋಕೆ ಹೆಲ್ಪ್ ಮಾಡ್ತು. ಸೊ ಅದಕ್ಕೆ ಏನಂದ್ರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲರೂ ಸುಮಾರು ಜನ ಲತಾ ಮಂಗೇಶ್ಕರ್ ಆಗ್ಬಿಡ್ಬೋದಾಗಿತ್ತು, ಒಂದು ದಿನನೂ ಆಡಕ್ಕೆ ಟ್ರೈ ಮಾಡಿಲ್ಲ. ಈಗ ಒಂದೆರಡು ಸರಿ ಹಾಡಕ್ಕೆ ಟ್ರೈ ಮಾಡಿದ್ರೆ ತಾನೇ ಅವ್ರ ಧ್ವನಿ ಹೇಗಿದೆ ಅಂತ ಗೊತ್ತಾಗೋದು. ಸಿಮಿಲರ್ ವೇ ನಾವು ಯಾವುದೋ ಕ್ಷೇತ್ರಕ್ಕೆ ಹೋಗ್ಬೇಕು, ಆ ಕ್ಷೇತ್ರದ ಮರ್ಮನ ಅರ್ಥ ಮಾಡ್ಕೋಬೇಕಂದ್ರೆ ಒಂದ್ಸ್ವಲ್ಪ ಆಳಕ್ಕೆ ಇಳಿಬೇಕು. ನಾವು ಸಾಮಾನ್ಯವಾಗಿ ಏನಾಗಿದೆ, ಸರ್ಫೇಸ್ ಲೆವೆಲಲ್ಲಿ ಅಷ್ಟೇ ಟ್ರೈ ಮಾಡ್ತಾ ಇರ್ತೀವಿ. ಒಂದ್ಸ್ವಲ್ಪ ಆಳಕ್ಕೆ ಇಳಿದು ನೋಡಿದಾಗ ನನಗಿಷ್ಟ ಇದು, ನನಗಿಷ್ಟ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ವೀಟ್ಸೇ ತಗೋಣ, ಒಂದು 100 ಸ್ವೀಟ್ ಇಟ್ಟಿರ್ತಾರೆ ನಮ್ಮ ಮುಂದೆ ಅಂದರೆ, ಒಂದು 10 ಸುಮ್ಮನೆ ಒಂದು ಚುರ್ 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 ನಮ್ಗೆ ಯಾವುದು ಕಣ್ಣಂಗೆ ಕಾಣುತ್ತೆ ಇಷ್ಟ ಆಗುತ್ತೆ ನೋಡ್ತೀವಿ. ಆದರೆ ಅದರಲ್ಲಿ ಯಾವುದೋ ಒಂದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಥವಾ 2 ಇಷ್ಟ ಆಗುತ್ತೆ, ಆ 1, 2, 3 ಫೈನಲೈಸ್ ಮಾಡ್ಕೋಬೇಕು. ಆ 1, 2, 3ರಲ್ಲಿ ಒಂದನ್ನು ಫೈನಲೈಸ್ ಮಾಡ್ಕೋಬೇಕು. ಇದಕ್ಕೆ ಪ್ರಯಾರಿಟೈಸ್ ಅಂತೀವಿ, ಆದ್ಯತೆ. ಇನ್ಫ್ಯಾಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ಪ್ರಯಾರಿಟಿ ಮ್ಯಾನೇಜ್ಮೆಂಟ್ ಅಂತ ಕೂಡ ಒಂದು ಮಾತಿದೆ. ನಮ್ಮ ಬದುಕಿನಲ್ಲಿ ಎಷ್ಟೊಂದು ಆಯ್ಕೆಗಳಿದೆ, ಅದರಲ್ಲಿ ನನ್ನ ಆಯ್ಕೆ ಯಾವುದು, ನನಗೆ ಒಲವಿರುವ ಆಯ್ಕೆ ಯಾವುದು, ನನಗೆ ಪ್ರೀತಿ ಇರುವ ಆಯ್ಕೆ ಯಾವುದು, ನಾನು ಗೊತ್ತುಪಡಿಸ್ಕೊಂಡು ಮುಂದೆ ಸಾಗಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಅಂತ ನನಗನ್ಸಿದೆ. ಅಂದ್ರೆ ನಮ್ಮ ಒಲವು ಯಾವ ಕಡೆ ಹೆಚ್ಚಿದೆ ಅನ್ನೋದನ್ನು ಗುರುತಿಸಿಕೊಂಡು ಆ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಯಶಸ್ವಿ ಸಕ್ಸಸ್ ಬೇಗನೆ ಆಗ್ತದೆ ಅಂತ ಗುರುಗಳು ಹೇಳ್ತಾರೆ, ಅದು ಸತ್ಯ ಕೂಡ. ಸರ್, ಇಲ್ಲಿ ಒಂದು ಪ್ರಶ್ನೆ, ಈ ಒಂದು ನಾವು ಯಾವುದೋ ಒಂದು ಗುರಿ ಇಟ್ಟುಕೊಂಡು ಮುಂದುವರಿಯುವಾಗ ಸಹಜವಾಗಿ ಸೋಲೂ ಇರ್ತದೆ, ಗೆಲುವೂ ಇರ್ತದೆ. ಬಹಳಷ್ಟು ಯುವಕರು ಒಂದು ಸೋಲಾದ ಕೂಡಲೇ ಅದರಿಂದ ಹಿಂದಕ್ಕೆ ಸರಿತಾರೆ. ಈ ಸೋಲನ್ನು ಯಾವ ರೀತಿ ಅವರು ಎದುರಿಸಬೇಕು ಅನ್ನೋದು ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಸೋಲು ಒಂದು ಅನುಭವ ಅಂತ ಕನ್ಸಿಡರ್ ಮಾಡಬೇಕು, ಇಟ್ ಈಸ್ ನಾಟ್ ಎನ್ ಎಂಡ್. ಸುಮಾರು ಜನ ಏನು ಅಂದರೆ, ಒಂದು ಸೋಲಾಗೋಯ್ತು ಅಂದರೆ ಅಯ್ಯೋ ನಮ್ಮ ಲೈಫ್ ಆಗೋಯ್ತು ಅನ್ಕೊಂತಾರೆ. ನೋನ್, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಫಾರ್ ಎಕ್ಸಾಂಪಲ್, ಈಗ ನಾನು ಬಿಸ್ನೆಸ್ ಮಾಡೋರನ್ನ ಹತ್ರದಿಂದ ಗಮನಿಸಿದ್ದೀನಿ. ಸಾಮಾನ್ಯವಾಗಿ ಸಕ್ಸಸ್ ಆಗಿರೋರು ಯಾರಂದರೆ 8 ಸರಿ 10 ಸರಿ ಫೇಲ್ ಆದಮೇಲೆ ಸರ್,
ಒಂದೇ ಸಾರಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಸಕ್ಸಸ್ ಆಗಿರೋ ರೇಟು 1-5% ಇರ್ಬೋದು, 95% ಸ್ಟಾರ್ಟಿಂಗ್ ಅಲ್ಲಿ ಫೇಲೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ನಾನು ಈ ಸೋಲನ್ನ ಅರ್ಥ ಮಾಡ್ಕೊಳ್ತೀನಿ, ನಾವು ಒಂದೊಂದು ಹಂತ ಮೆಟ್ಟಿಲಿನಲ್ಲಿ ನನಗೆ ಅನುಭವ ಕೊಡ್ತಾ ಇದೆ ಅಂತ ಅನ್ಕೋಬೇಕು. ಸೋಲು ಒಂದು ಅನುಭವ ಅಂತ ಭಾವಿಸ್ಕೊಂಡು ಮುಂದೆ ಮುಂದೆ ಸಾಕ್ತಾ ಇದ್ರೆ, ನನ್ನ ಗುರಿ ಆ ಗುರಿ ಕಡೆಗೆ ನಿರಂತರವಾಗಿ ಹೋಗ್ತಾ ಇದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ. ಒಂದೊಂದು ನಮ್ಗೆ ಅನುಭವ ಆಗ್ತಾ ಹೋಗ್ತಾ ಇರುತ್ತೆ, ಹೀಗೆ ಮಾಡಿದ್ರೆ ಆಗೋಗಲ್ಲ, ಹೀಗೆ ಮಾಡಿದ್ರೆ ಮಾಡಿದ ತಪ್ಪನ್ನೇ ಇನ್ನೊಂದ್ಸರಿ ಮಾಡಬಾರ್ದಷ್ಟೇ. ಆಮೇಲೆ ಬೇರೆಯವ್ರ ತಪ್ಪುಗಳನ್ನ ಅನುಭವಗಳನ್ನ ಓದುವುದರ ಮೂಲಕ, ಈಗ ಫಾರ್ ಎಕ್ಸಾಂಪಲ್ ಟರ್ನಿಂಗ್ ಪಾಯಿಂಟ್ಸ್ ಆಫ್ ಲೈಫ್, ನಾನೇ ಒಂದು 30 ಜನರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ ತಿರುವುಗಳ ಅರಿವು ಕೃತಿಯಲ್ಲಿ. ಅದರಲ್ಲಿ ಅವ್ರ ಲೈಫಲ್ಲಿ ಏನೇನು ಹೆಚ್ಚು ಕಡಿಮೆ ಆಗಿದೆ ಗಮನ ಹರಿಸುವಂಥದ್ದನ್ನು ಅಲ್ಲಿ ಬರೆದಿದ್ದೇನೆ. ಸಿಮಿಲರ್ ವೇ ನಮ್ಮ ಫೀಲ್ಡ್ ಅಲ್ಲಿ ಬೇರೆ ಬೇರೆ ಸಾಧಕರು ಇರ್ತಾರೆ, ಅವ್ರ ಜೀವನ ಚರಿತ್ರೆ ಓದ್ಬಿಟ್ರೆ ಅರ್ಧ ನಮ್ಗೆ ಅವ್ರ ಅನುಭವ ನಮ್ಮ ಅನುಭವ ಅನ್ಕೊಂಡ್ರೆ ಆಗೋಯ್ತಲ್ಲ ಆ ರೀತಿ. ಸೊ ಸೋಲು ಒಂದು ಅನುಭವ ಅಷ್ಟೆ. ಅಂದ್ರೆ ಒಂದು ಭಾಳ ಮುಖ್ಯವಾದಂಥ ವಿಚಾರ ಸರ್ ಇಲ್ಲಿ ಹೇಳಿದ್ರು, ಬೇರೆಯವರ ಮಾಡಿದ ತಪ್ಪನ್ನು ನೋಡಿಕೊಂಡು ನಮ್ಮ ತಪ್ಪನ್ನು ನಾವು ಸರಿಪಡಿಸಿಕೊಳ್ಳುವುದು ಉತ್ತಮ ಅನ್ನೋದು, ಅಥವಾ ನಾವು ತಪ್ಪು ಮಾಡಿದಾಗ ಆ ತಪ್ಪನ್ನು ಮತ್ತೆ ಮತ್ತೆ ಮಾಡದೆ ಹೊಸ ತಪ್ಪಾಗಲಿ ಮಾಡಿದ ತಪ್ಪನ್ನು ಮಾಡಬಾರ್ದು ಅನ್ನೋಂಥ ಒಂದು ಕಿವಿಮಾತನ್ನು ನಮ್ಮ ಯುವಕರಿಗೆ ಸರ್ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ. ಸರ್, ತಾವು ಇಲ್ಲಿ ಈ ಯುವಕರ ಒಂದು ದೃಷ್ಟಿಕೋನದಿಂದ ನಾನು ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಭಾಳಷ್ಟು ಜನರಿಗೆ ವೇದಿಕೆ ಮೇಲೆ ಹೋಗಿ ಭಾಷಣ ಮಾಡಬೇಕಂತ ಆಸೆ ಇರ್ತದೆ. ಭಾಳ ನಾನು ನಡೆದಾಗ ಸರ್ ವೇದಿಕೆಗೆ ಹೋದ್ಕೊಳ್ಳೇನೆ ಕೈ ನಡುಗ್ತವ, ಕಾಲು ನಡುಗ್ತವ, ಸಂಕ್ ಸಂಕ್ಟ ಆಗ್ತದ. ಕೆಲವು ಹುಡುಗರು ಭಾಷಣ ಸ್ಪರ್ಧೆಯಲ್ಲಿ ಹೆಸರು ಕೊಟ್ಟಿರ್ತಾರೆ, ಆ ಭಾಷಣ ಸ್ಪರ್ಧೆ ಇರೋದಿನೇ ಅಬ್ಸೆಂಟ್ ಇದ್ದು ಬಿಡ್ತಾರೆ. ಈ ಭಯ ಯಾಕೆ, ಈ ವೇದಿಕೆ ಭಯ ಇಷ್ಟೊಂದು ಯಾಕೆ? ತಾವು ಬಹುಶಃ ರಾಜ್ಯದಲ್ಲೇ ಒಬ್ಬ ಉತ್ತಮ ಭಾಷಣಕಾರರು ಹೌದು, ಭಾಷಣ ಕಲೆಯನ್ನು ಕಲಿಸಿಕೊಡುವ ಗುರುಗಳು ಹೌದು. ಬಹುಶಃ ನಾನು ನೋಡಿದ ಪ್ರಕಾರ ರಾಜ್ಯದಲ್ಲಿ ಇಷ್ಟೊಂದು ದೀರ್ಘವಾಗಿ ಅನುಭವ ಇರುವಂಥ ಒಬ್ಬ ಗುರು ಇಲ್ಲ ಭಾಷಣ ಕಲೆ ಕಲಿಸಿಕೊಡುವಲ್ಲಿ. ಆ ಅನುಭವ ಹಂಚಿಕೊಳ್ಳಕ್ಕೆ ಕೇಳಿಕೊಳ್ಳುತ್ತೇನೆ. ನಾನು ಜೀವನ ಕೌಶಲ್ಯಗಳನ್ನು ಅರಿಯೋದಕ್ಕೆ ಆರಂಭ ಮಾಡಿದ್ದು JC ಸಂಸ್ಥೆಯ ಮೂಲಕ ಪಬ್ಲಿಕ್ ಸ್ಪೀಕಿಂಗ್ ಮೂಲಕನೇ. ನಾನು ಆ ಪಬ್ಲಿಕ್ ಸ್ಪೀಕಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನನಗೊಂದು ಅರಿವಾಯಿತು, ಯಾಕೆ ಈ ಸಂಸ್ಥೆಯವರು ಪಬ್ಲಿಕ್ ಸ್ಪೀಕಿಂಗ್ ಮೇಲೆ ಎಷ್ಟೊಂದು ಒತ್ತು ಕೊಡ್ತಾರೆ ಅಂತ ಗ್ರ್ಯಾಜುಲಿ ಅರ್ಥ ಆಗ್ತಾ ಬಂತು ನನಗೆ. ವೇದಿಕೆಯಲ್ಲಿ ಮಾತಾಡೋಕ್ಕೆ ಆರಂಭ ಮಾಡ್ತಾ ಇದ್ದ ಹಾಗೆ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಅಂತ. ಅದು ಹೆಚ್ಚಿನ ಜನ ಅದು ಸೂಕ್ಷ್ಮನ ಅರ್ಥ ಮಾಡ್ಕೋಬೇಕು. ಸೊ ಅದು ಒಂದು ಭಯ. ಈ ನಮ್ಮ ಜೀವನದಲ್ಲಿ ಎಷ್ಟೊಂದು ಭಯಗಳಿರುತ್ತೆ, ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಸರ್ವೆಗಳಾದಾಗ ನಂಬರ್ 1 ಯಾವುದು ಅಂದ್ರೆ ಸ್ಟೇಜ್ ಫಿಯರ್ ಅಂತಾನೆ. ಅಂದ್ರೆ ಈವನ್ ಸಾವುಗೂ ಆಮೇಲಂತೆ, ಆಮೇಲೆ ಸಾವು ಬರುತ್ತಾ ಅದು ಭಯ ಇಲ್ಲ, ಅದ್ರೆ ಸ್ಟೇಜ್ ಫಿಯರ್. ಈಗಲೂ ಎಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಸಮಸ್ಯೆ ಇರೋದು, ಅದಕ್ಕೆ ಅವ್ರಿಗೆ ಏನೋ ಒಂದು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ವೇದಿಕೆ ಮೇಲೆ ಅಲ್ಲ ನೆಪ ಹೇಳ್ಬಿಟ್ಟು ಅವತ್ತೇನೋ ಕೆಲಸ ಇದೆ ಇಂಪಾರ್ಟೆಂಟ್ ತಪ್ಪಿಸ್ಕೊಳ್ಳೋರು ನೋಡಿನಿ. ಅದು ಯಾಕೆ ಅಂತ ಅಂದ್ರೆ ಸರ್, ಹಿಂದೆ ಎಲ್ಲ ದೇವರುಗಳನ್ನ ಬೆಟ್ಟದ ಮೇಲೆ ಇಡ್ತಾ ಇದ್ರು ದೇವಸ್ಥಾನಗಳನ್ನು. ನನಗೊಂದು ಯಾಕೆ ಅರ್ಥ ಆಯಿತು ಅಂದರೆ, ಯಾರಿಗೆ ನಿಜವಾಗೂ ದೇವಸ್ಥಾನ ದೇವ್ರು ನೋಡಬೇಕು ಅಂತ ಅನಿಸುತ್ತೋ ಅವನು ನಡ್ಕೊಂಡೋ ಬೆವ್ರು ಸುರಿಸೋ ಕಷ್ಟಪಟ್ಟೋ ಹೋಗಲಿ ಅನ್ನೋದಾಗಿತ್ತು. ಇಲ್ಲಿ ಕೂಡ ಸರಾಗವಾಗಿ ಮಾತಾಡಿಬಿಟ್ರೆ ಎಲ್ಲರೂ ಸರ್ ಸ್ಟೇಜ್ ಮೇಲೆ 100 ಚೇರ್ ಹಾಕಬೇಕಾಗಿತ್ತು, ಆಡಿಯನ್ಸಲ್ಲಿ 10-20 ಜನ ಇರ್ತಾ ಇದ್ರು. ಸೊ ಈ ಭಯ ಇರೋದು ಒಳ್ಳೇದು, ಭಯ ಇಲ್ಲದೆ ಇದ್ದಿದ್ರೆ ಎಲ್ಲರೂ ಬಂದ್ಬಿಟ್ಟು ವೇದಿಕೆ ಮೇಲೆ ಮಾತಾಡ್ಬಿಡೋರು. ಸೊ ನಾವಿದು ಪಾಸಿಟಿವ್ ಆ್ಯಂಗಲ್ ಅರ್ಥ ಮಾಡ್ಕೋಬೇಕು. ಇನ್ನೊಂದು, ಸ್ಟೇಜ್ ಫಿಯರ್ ಇರೋದ್ರಿಂದ ನಮ್ಮ ಆರೋಗ್ಯ ಸರಿ ಇದೆ ಅಂತ ಅರ್ಥ. ಈಗ ನಾವು ಯಾವುದೋ ಒಂದು ನಮಗೆ ಒಗ್ಗಿಲ್ಲದ ವಾತಾವರಣಕ್ಕೆ ಹೋದಾಗ ನಮಗೆ ಶೇಕ್ ಆಗಲೇಬೇಕು, ಬೆವರ್ಲೇಬೇಕು. ಕೆಲವ್ರಿಗೆ ಬೇರೆ ಬೇರೆ ತರದ ಪರಿಣಾಮಗಳನ್ನು ಆಗ್ತಾ ಹೋಗ್ತಾ ಇರುತ್ತೆ. ಅದಾಗುತ್ತೆ ಅಂದ್ರೆ ನಿಮ್ಮ ಆರೋಗ್ಯ ಸರಿ ಇದೆ, ಅಲ್ಲಿ ಹಂಗಿದ್ದಾಗ ಬೇರೆ ವಾತಾವರಣಕ್ಕೆ ಬಂದಾಗ ಆಗ್ತಾ ಇದ್ರೆ ನ್ಯಾಚುರಲ್ ಅಂತ ನಾವು ತಗೋಬೇಕು. ಆದ್ರೆ ಎಷ್ಟೊಂದು ಜನ ಏನ್ ಅನ್ಕೊಂತೀವಿ, ನಂದೇನೋ ಸಮಸ್ಯೆ ಇದೆ ಅಂತ ಅನ್ಕೊಂತಾರೆ. ಅಲ್ಲ, ನಮ್ಗೇನೂ ಸಮಸ್ಯೆ ಇಲ್ಲ, ಬೇರೆ ವಾತಾವರಣ ಅಷ್ಟೇ.
ಆ ವಾತಾವರಣನ ಫ್ರೆಂಡ್ಲಿಯಾಗಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ನಾನು ಎಲ್ರಿಗೂ ಏನು ಸಲಹೆ ಕೊಡ್ತೀನಿ, ಯಾವ್ದಾರ ಕಾರ್ಯಕ್ರಮ ಆಗ್ತಾ ಇದ್ರೆ ಬೊಕ್ಕೆ ಕೊಡಕ್ಕೆ ಹೋಗಿ, ದೀಪ ಹಚ್ಚಕ್ಕೆ ಹೋಗಿ, ಒಂದ್ಸರಿ ಆಡಿಯನ್ಸ್ನೆಲ್ಲ ನೋಡಿ, ಕೆಲವು ಸರಿ ವೆಲ್ಕಮ್ ಸ್ಪೀಚ್ ವೋಟ್ ಆಫ್ ಥ್ಯಾಂಕ್ಸ್ ಸಿಗುತ್ತೆ, ಹೋಗ್ಬಿಟ್ಟು ಒಂದು ಅಟೆಂಪ್ಟ್ ಮಾಡಿ. ಅಟೆಂಪ್ಟ್ ಮಾಡಿದಾಗ ಸಣ್ಣ ಪುಟ್ಟ ತಪ್ಪಾಗುತ್ತೆ, ಅದಕ್ಕೆಲ್ಲ ಕೇರ್ ಮಾಡಕ್ ಹೋಗ್ಬೇಡಿ. ನಿಮ್ದೇನು ಒಂದು ವೇದಿಕೆ ಮೇಲೆ ಹೋಗ್ಬೇಕು, ವೇದಿಕೆನ ಫ್ರೆಂಡ್ ಮಾಡ್ಕೋಬೇಕು. ಸಿ, ನಾವೇನ್ ಮಾಡ್ತೀವಿ, ಆ ವೇದಿಕೆನ ದುಷ್ಮನ್ ಅನ್ಕೊಂಡ್ಬಿಟ್ಟಿರ್ತೀವಿ. ನೀವು ಫ್ರೆಂಡ್ ಅನ್ಕೊಳ್ಳಿ, ವಾವ್ ಸ್ನೇಹಿತ. ಆಮೇಲೆ ಆಡಿಯನ್ಸ್ ಅವ್ರು ಅಯ್ಯೋ ಎಷ್ಟು ಜನ ಅಷ್ಟು ಕಣ್ಣು ಒಂದೇ ಸರಿ ನೋಡ್ತಾರೆ, ಏ ಅವರೆಲ್ಲ ನಮ್ಮ ಫ್ರೆಂಡ್ಸ್. ನನಗೆ ನೀವು ನೋಡ್ರಿ, ಯಾವುದೇ ವೇದಿಕೆಗೆ ಹೋಗ್ರಿ, ವಸುಬಾ ಭಾಷಣಕಾರ ಬಂದಿದ್ದಾರೆ ಅಂದ್ರೆ ಚಪ್ಪಾಳೆ ತರ್ತಾರೆ, ಸಪೋರ್ಟ್ ಮಾಡ್ತಾರೆ. ನಾನು ಇದುವರೆಗೆ ನೋಡಿರೋದು ನಮ್ಮ ಜನ ತುಂಬಾ ಒಳ್ಳೆಯವರು. ಯಾರು ಒಬ್ಬ ವಸುಬಾ ಬಂದಿದ್ದಾನೆ ಅಂದ್ರೆ ಪರವಾಗಿಲ್ಲ, ತಪ್ಪಾಡಿದ್ರು ಕೇಳಿಸ್ಕೊಳ್ಳೋ ಸಹನೆ ಇದೆ. ಆದ್ರೆ ನಾವ್ ಅದನ್ನ ಅಡ್ವಾಂಟೇಜ್ ಮಾಡ್ಕೋತಾ ಇಲ್ಲ. ಅಯ್ಯೋ ನಾನು ಏನ್ ಅನ್ಕೊಂಡ್ಬಿಡ್ತಾರೋ, ಏನ್ ಮಾಡ್ತಾರ ಸರ್? ನೀವ್ ಯಾವುದೇ ಫೀಲ್ಡ್ಗೆ ಹೋಗಿ ಹೊಸದೊಂದು ಪ್ರಯತ್ನ ಮಾಡಿದಾಗ ಜನ ಅಂದೇ ಅಂತಾರೆ. ನನಗೇನಾಗ್ಬೇಕು, ನಾನ್ ಅದನ್ನ ದಾಟ್ಕೊಂಡು ಹೋಗ್ಬೇಕು. ಸೊ ಬೇರೆಯವರ ಮಾತುಗಳಿಗೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳದೆ ನಿಮ್ಮನ್ನ ನೀವು ನಂಬಿ. ಜೊತೆಗೆ ಇನ್ನೊಂದೇನಿದೆ, ಇಂಪರ್ಫೆಕ್ಟ್ ಆಗಿರ್ತೀವಿ ನಾವು, ಪೂರ್ತಿ ಸರಿಯಾದ ಮೇಲೆ ಸ್ಟೇಜ್ ಮೇಲೆ ಮಾತಾಡೋಣ ಅಂತಾರೆ, ಅದು ಯಾವತ್ತೂ ಆಗೋದೇ ಇಲ್ಲ. ಸೊ ಇಂಪರ್ಫೆಕ್ಟ್ ಈಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್ ಅಂತ ಒಂದು ಪದ ಹೇಳ್ಬೋದು. ಇಂಪರ್ಫೆಕ್ಟ್ ಈಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್. ನನ್ಗೆ ಯಾವುದೋ ಒಂದು ವಿಚಾರದಲ್ಲಿ ಗೊತ್ತಿರುತ್ತೆ. ಸೊ ಆರಂಭದಲ್ಲಿ ಬೇಕಾದ್ರೆ ಒಂದು ಚೀಟಿ ಇಟ್ಕೊಳ್ಳಿ, ಪಾಯಿಂಟ್ಸ್ ನೋಡ್ಕೊಳ್ಳಿ, ಹೇಳಿ ಮರ್ತೋಗುತ್ತೆ, ಬಾಯಿ ಇನ್ನೇನೋ ಒಣಗುತ್ತೆ, ನೀರಿಟ್ಕೊಳ್ಳಿ. ಈಗ ನಾನು ಬಾಯ್ ಇರ್ತು ನೀರು ಕುಡಿದೆ, ನ್ಯಾಚುರಲ್ ಆಗಿರಿ, ಆರಾಮಾಗಿರಿ. ಸೊ ನಾನೊಂದು 3 C's ಫಾರ್ಮುಲಾ ಹೇಳ್ತೀನಿ, ಕೂಲ್ ಕಾಮ್ ಕಂಫರ್ಟಬಲ್. ಕೂಲ್ ಆಗಿರಿ, ಕಾಮ್ ಆಗಿರಿ, ಕಂಫರ್ಟಬಲ್ ಆಗಿರಿ. ಸ್ಟೇಜ್ ಮೇಲೆ ಹತ್ಕೊಂಡು ಬರಬೇಕಾದ್ರೆ ಆರಾಮಾಗಿ ನಡಿಗೆ ಇರಲಿ, ಉಸಿರು ನಾರ್ಮಲ್ ಆಗಿರಲಿ, ಹೋಗಿ. ಆಮೇಲೆ ಅಲ್ಲಿ ವೇದಿಕೆಯಲ್ಲಿ ಹೋದಂಗೆ ಅಲ್ಲೊಂದ್ಸರಿ ಎಲ್ರಿಗೂ ಸ್ಮೈಲ್ ಮಾಡಿ. ಸೊ ನಾರ್ಮಲ್ ವಾಕು, ಒಂದು ಸ್ಮೈಲು, ಆಮೇಲೆ ಒಂದು ನಮಸ್ಕಾರ. ಇವು ಮೂರು ನಮಸ್ಕಾರ ಹಾಕ್ಕೊಂಡ್ರೆ ನೀವೊಂಥರ ಸೆಟ್ಲ್ ಆಗ್ತೀರಾ, ಆಮೇಲೆ ಮಾತಾಡಕ್ಕೆ ಶುರು ಮಾಡಿ. ಆ ಭಯ ಗ್ರ್ಯಾಜುಲಿ ಆಟೋಮೆಟಿಕ್ ಹೋಗ್ಬಿಡತ್ತೆ. ಅದ್ರ ಆಚೆಗೆ ಹೋಗಿಸ್ಕೊಳ್ಳೋಕೆ ನಮ್ಮ ಆನ್ಲೈನು ಆಫ್ಲೈನ್ ಕ್ಲಾಸು ನನಗೆ ಬಿಸ್ನೆಸ್ಗೆ ಕಾರಣ ಆಗಿರೋದನ್ನು ಈ ಭಯನೇ ಭಯನೇ. ಸೊ ಈ ಭಯ ಹೋಗ್ಲಾಡಿಸ್ಕೊಳ್ಳೋಕೆ ನಾನು ಇದ್ದೀನಿ ಅಂತಲೂ ಹೇಳ್ತೇನೆ, ಆಶ್ವಾಸನೆ ಕೊಡ್ತೇನೆ. ಸರ್, ಇಲ್ಲಿ ಭಾಷಣ ಮಾಡಬೇಕಾಗಿತ್ತಂದ್ರೆ ಒಂದು ಕೆಲವು ವಿಚಾರಗಳನ್ನು ತಮಗೆ ಹೇಳಿಕೊಟ್ರು. ಮೊದಲು ವೇದಿಕೆ ಭಯ ಬಿಡಬೇಕು, ವೇದಿಕೆ ಭಯ ಹೋಗ್ಬೇಕಾಗಿತ್ತಂದ್ರೆ ಮೊದಲು ಸಣ್ಣ ಪುಟ್ಟ ಒಂದು ಪ್ರಾರ್ಥನೆ ಇರ್ಬೋದು, ವಂದನಾರ್ಪಣೆ ಇರ್ಬೋದು, ಸ್ವಾಗತ ಭಾಷಣ ಇರ್ಬೋದು, ಚಿಕ್ಕ ಚಿಕ್ಕದೆ ಬರೆದುಕೊಂಡು ಮಾಡಿ, ಆಮೇಲೆ ಮಾಲಾರ್ಪಣೆ ಕರಿತಿರ್ತಾರ, ಸನ್ಮಾನ ಕರಿತಿರ್ತಾರ, ಆ ವೇದಿಕೆ ಮೇಲೆ ಪದೇ ಪದೇ ಹೋಗುವುದರಿಂದ ಸಹಜವಾಗಿ ಆ ಒಂದು ಭಯ ನಿವಾರಣೆ ಆಗ್ತವಂತ ಒಂದು ಮಾತನ್ನು ಹೇಳಿದರು. ಸರ್, ನಾನು ಓದಿದ ಪ್ರಕಾರ ಸಾಮಾನ್ಯವಾಗಿ ಈ ಭಾಷಣ ಮಾಡುವಾಗ ಒಂದು 10-20 ಮಂದಿ ಇದ್ದಾಗ ಯಾರೊಬ್ಬರು ತಲೆ ತೂಗ್ತಿರ್ತಾರತ್ತ, ಫಸ್ಟಿಗೆ ಆ ತಲೆ ತೂಗೋರು ನೋಡಿ ಅಷ್ಟೇ ಮಾತಾಡ್ಬೇಕತ್ತ. ಸಹಜವಾಗಿ ಒಂದು ಉತ್ಸಾಹ ಮಾಡೋರಲ್ಲಿ ಬೆಳೀತದ, ನೀವು ಎದ್ದೋಗೋರು ಎದ್ದೋಗ್ತಾರೆ, ಅವ್ರ ಕಡೆ ನೋಡ್ಕೋತೋದ್ರೆ ಇನ್ನಷ್ಟು ಭಯ ಆಗ್ತದೆ. ಆಮೇಲೆ ಅವ್ರು ಕೂತೋರಿಗೆ ಏನೂ ಗೊತ್ತಿಲ್ಲತ್ತ ಭಾಷಣ ಮಾಡ್ಬೇಕತ್ತ, ಮೊದಲ ಎಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡಾಗ ಮತ್ತೆ ಇನ್ನಷ್ಟು ಟೆನ್ಷನ್ ಆಗಿಬಿಡ್ತದೆ. ನಮ್ಮುಂದಂಥ ದಿಗ್ಗಜದರ ಆ ರೀತಿ ಅನ್ನುವಂಥ ಮಾತನ್ನು ಕೂಡ ನಾನು ಬೇರೆ ಕಡೆ ಓದಿದ್ದು ನೆನಪಾಯಿತು. ಇನ್ನೊಂದು ಸರ್, ನಾನು ಮುಖ್ಯವಾದದ್ದು ಇವತ್ತು ನಾನು ನೋಡ್ತಿರುವಂಥದ್ದು ನಮ್ಮ ಸಮಾಜಕ್ಕೆ ನಮ್ಮದು ಉತ್ತಮ ನಾಯಕತ್ವದ ಕೊರತೆ ಕಾಣ್ತಾ ಇದೆ. ಲೀಡರ್ಶಿಪ್ ಅನ್ನೋದು ಭಾಳ ಮುಖ್ಯ ಇರುವಂಥದ್ದು. ಲೀಡರ್ ಪರ್ಫೆಕ್ಟ್ ಇತ್ತಂದ್ರೆ ಒಂದು ವ್ಯವಸ್ಥೆ ಸರಿ ಆಗ್ತದ ಅನ್ನುವಂಥದ್ದು. ಈಗ ಉದಾಹರಣೆಗಾಗಿ ಕುರಿಗಳ ತಂಡಕ್ಕೆ ಹುಲಿ ಕ್ಯಾಪ್ಟನ್ ಇತ್ತಂದ್ರೆ ಆ ಹುಲಿ ಕುರಿಗಳನ್ನು ಕೂಡ ಕ್ಯಾಪ್ಟನ್ ಮಾಡ್ಕೋ, ಆ ತನ್ನ ಗುಣ ಹಾಕ್ಕೊಂಡು ಹುಲಿಯಾಗಿ ಪರಿವರ್ತನೆ ಮಾಡ್ಕೋತದ. ಹುಲಿಗಳ ಗುಂಪಿಗೆ ಕುರಿ ಕ್ಯಾಪ್ಟನ್ ಇತ್ತಂದ್ರೆ ಆ ಕುರಿ ತನ್ನ ಗುಣ ಹಾಕ್ಕೊಂಡು ಅದನ್ನು ಕುರಿ ಮಾಡ್ಕೋತದ. ಹಂಗೆ ಈ ನಾಯಕತ್ವ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ರೀತಿ ನಾಯಕತ್ವ ಗುಣ ಯಾವ ರೀತಿ ಬೆಳೆಸ್ಕೊಳ್ಬೇಕು ಇವತ್ತಿನ ಯುವಕರು ಅನ್ನೋದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವು ಹುಲಿ ಮತ್ತು ಕುರಿಗಳ ಎರಡು ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಎರಡೂ ಥರದ ಜನರನ್ನು ನೋಡ್ತಾ ಇದ್ದೇವೆ. ನಾವು ಯಾವ ರೀತಿ ಗಮನಿಸ್ತೇವೆ, ನಾನು ಗಮನಿಸ್ತೇವೆ ಒಬ್ಬ ಟೀಮಲ್ಲಿ ಒಬ್ಬ ಅಂತ ಭಾವಿಸೋನಾಗಬೇಕು.
ಏನಾಗ್ತಾ ಇದೆ, ಕೆಲವರು ಲೀಡರ್ ಆದರೆ ನಾನು ಮಾತ್ರ ಶ್ರೇಷ್ಠ, ನಮ್ಮ ಟೀಮ್ ಅವರೆಲ್ಲ ಜೂನಿಯರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ತುಂಬ ಜಾಸ್ತಿ ದಿನ ಇರೋದಿಲ್ಲ, ಇರೋದಿಲ್ಲ, ಸಾಮಾನ್ಯ ಎಲ್ಲರನ್ನ ಸಮಾನವಾಗಿ ಕಾಣೋದು, ಎಲ್ಲರನ್ನೂ ಸಮಾನವಾಗಿ ಕಾಣೋದು. ಅಂದರೆ ಟೀಮ್ ಅಂದ್ರೇ ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅಲ್ಲಿ ಒಂದು ಕಾಂಕ್ರೀಟ್ ಆಗಿ ಕೆಲಸ ಆಗುತ್ತೆ ಅಂತ. ಕೆಲವೊಂದು ಬಿಸ್ನೆಸ್ ಫಾರ್ಮುಲಾಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಈ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನು ಉದಾಹರಣೆಗೆ ಒಂದು ಕಂಪ್ನಿಗೆ ಹೋಗಿದ್ದೆ, ಒಂದು ಟ್ರೈನಿಂಗ್ ಮಾಡೋದಕ್ಕೆ ಎಲ್ಲ ಏನೇನು ಪಾಯಿಂಟ್ಸ್ ಬೇಕು ಎಲ್ಲರೂ ಕೊಟ್ಟರು. ನಾನು ಸುಮ್ಮನೆ ಕುತೂಹಲಕ್ಕೆ ಕೇಳಿದೆ, ಸರ್ ನಿಮ್ಮ ಇದರಲ್ಲಿ ಯಾರು ಸೀನಿಯರು ಜೂನಿಯರು ಗೊತ್ತಾಗಲಿಲ್ಲ ಅಂದೆ. ಜಯಪ್ರಕಾಶ್, ನಾವು ಕೆಲಸ ಮಾಡಬೇಕಾದ್ರೆ ವಿ ಆರ್ ಆಲ್ ವರ್ಕಿಂಗ್ ಎಸ್ ಎ ಟೀಮ್, ಯು ವಿಲ್ ಗೆಟ್ ಟು ನೋ ಹೂ ಇಸ್ ಮೋರ್ ಅಂಡ್ ಲೆಸ್, ದಟ್ಸ್ ಓನ್ಲಿ ಇನ್ ಪೇ ಸ್ಲಿಪ್ ಅಂದರು. ಆ ಪೇ ಸ್ಲಿಪ್ ಸಂಬಳದಲ್ಲಿ ಮಾತ್ರ ಕೆಲಸ ಮಾಡ್ಬೇಕಾದ್ರೆ ನಾವೆಲ್ಲ ಹೀಗೆ ಸೇರಿ ಕೆಲಸ ಮಾಡ್ತೀವಿ ಅಂದರು. ಸೊ ಈ ಥರ ಕೆಲವೊಂದು ಆರ್ಗನೈಸೇಷನ್ ಇರೋದು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಅಂದರೆ ಅವನ ಲೀಡರ್ ಇದ್ರೂ ಅವನು ನಾನು ಪೋಸ್ಟು ಏ ನೀನು ಹೀಗೆ ಮಾಡು ನೀನು ಹೀಗೆ ಮಾಡು ಅಂತ ಮಾಡಿಸ್ತಾರೆ ಕೆಲವು ಕಡೆ. ಅದು ಒಂಥರ ಹೈರಾರ್ಕಿಯಲ್ ಸಿಸ್ಟಮ್ ಅದು. ಸೊ ಅದು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂಥ ಕಂಪ್ನಿಗಳು ಬೆಳೀತಾ ಇರೋದನ್ನು ಗಮನಿಸಿದ್ದೀನಿ. ಯಾರು ಲೀಡರು ನೀನೆಲ್ಲ ಕೆಲಸ ಮಾಡಬೇಕು, ನೀನು ಗುಲಾಮ ನಾನು ಬಾಸು ಅಂತ ಇದ್ದಾಗ ಅಲ್ಲಿ ಆಗ್ತಾ ಇಲ್ಲ. ಸೊ ಲಾಂಗರ್ ರನ್ನಲ್ಲಿ ನೀವು ಲೀಡರ್ಶಿಪ್ ಎಂಜಾಯ್ ಮಾಡಬೇಕಂದ್ರೆ ನಾನು ಇಡೀ ತಂಡದ ಒಬ್ಬ ಪ್ರತಿನಿಧಿ, ಆ ಇಡೀ ತಂಡವನ್ನು ಗೆಲ್ಲೋದಕ್ಕೆ ನಾನು ಅಣಿಗೊಳಿಸ್ತಾ ಇದ್ದೇನೆ. ನಾನು ಇರಲಿಲ್ಲ ಅಂದರೂ ನನಗೆ ರಜಾ ಹಾಕಬೇಕು ಅಂದ್ರೂ ಇನ್ನೊಬ್ಬ ನನ್ನ ಕೆಲಸ ಮಾಡೋಂಗೆ ರೆಡಿ ಮಾಡಿರಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಇವನಿಗೆ ಎಂಥ ಎಮರ್ಜೆನ್ಸಿ ಇದ್ರೂ ಹೋಗೋಕ್ಕಾಗಲ್ಲ, ಎಲ್ಲ ನೀನೇ ಮಾಡಬೇಕು ಅಂತ ಇವ್ರ ಮೇಲೆ ಡಿಪೆಂಡೆನ್ಸಿ ಬೆಳೆಯುತ್ತೆ. ಸೊ ಆ ರೀತಿಯ ಒಂದು ಉತ್ತಮವಾದ ಮೌಲ್ಯಗಳಿರುವ ತಂಡವನ್ನು ಕಟ್ಟೋದು ತುಂಬ ಮುಖ್ಯ ಆಗುತ್ತೆ. ಅಂಥ ತಂಡವನ್ನು ಕಟ್ಟಿದಾಗ ಸಹಜವಾಗಿ ಯಾರು ಹೆಚ್ಚು ಇನಿಷಿಯೇಟಿವ್ ತಗೋತೀವೋ ಅಲ್ಲಿ ನಾಯಕನಾಗಿ ಹೊರಹೊಮ್ಮುತ್ತಾನೆ. ಇಲ್ಲಿ ನೀವು ಹೇಳಿದ್ರಿ ಒಂದು ಒಳ್ಳೆ ಮಾತು, ಯುವಕರು ನಾಯಕರಾಗೋದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಯಾರೋ ಒಬ್ಬ ಇರುವ ನಾಯಕನ ಹಿಂದೆ ಕುರಿ ಮಂದೆಯ ಹಾಗೇನೆ ಹೆಚ್ಚಿನ ಜನ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ಅವ್ರಿಗೇನೆ ಲೀಡರ್ ಆಗ್ಬೇಕನ್ನ ಭಾವನೆ ಅಲ್ಲ, ಅವ್ರಿಗೆ ಕುರಿನೇ ಸಂತೋಷ. ಅವ್ರಿಗೆ ಹ್ಯಾಪಿ, ಅವ್ರು ನನ್ನ ಕುರಿ ಇದ್ದೀನಿ. ಕಂಫರ್ಟ್ ಝೋನ್, ಕಂಫರ್ಟ್ ಝೋನ್ ಇಂದ ಎಫರ್ಟ್ ಝೋನ್ಗೆ ಹೋಗೋದಕ್ಕೆ ಸುಮಾರು ಜನ ಇಷ್ಟಪಡ್ತಾ ಇಲ್ಲ. ಇನ್ನೇನಾಗ್ತಾ ಇದೆ, ಕೆಲವ್ರಿಗೆ ಯಾರೋ ಒಬ್ಬ ಅಲ್ಲಿ ನಾಯಕನಾಗಿ ಹೋಗ್ಬೇಕು ಅಂತ ಅಂದ್ರೆ ಈಗಾಗಲೇ ಆಗಿರುವ ನಾಯಕರುಗಳು ಕುಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಾಲಿಡ್ದು ಎಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವನ ಮೇಲೆ ಏನೋ ಒಂದು ಗೂಬೆ ಕೂರಿಸಿ. ನನಗೆ ತುಂಬ ಬೇಸರ ಆಗುವಂಥ ವಿಚಾರ ಏನಂದರೆ, ಕೆಲವ್ರನ್ನ ಅವ್ರಿಗೆ ಮಾಡದೇ ಇರೋ ಆಪಾದನೆಗಳನ್ನೆಲ್ಲ ಚಾರ್ಜಸ್ನೆಲ್ಲ ಹಾಕಿ ಇಕ್ಕಟ್ಟಿಗೆ ಸಿಕ್ಕಿಸಿ ಎಷ್ಟೋ ಜನ ಜೈಲಿಗೆ ಕಳಿಸುವಂಥ ವ್ಯವಸ್ಥೆಗಳಾಗಿದೆ ಕೂಡ. ಸೊ ಅಂದರೆ ನಾಯಕ ಈಗ ಹೇಗಿರಬೇಕು ಅಂದರೆ ಅವನಿಗೆ ನಾಲೆಡ್ಜ್ ಇರಬೇಕು ಚೆನ್ನಾಗಿ, ಎಸ್ಪೆಷಲಿ ಲೀಗಲ್ ನಾಲೆಡ್ಜು ಬೇಕು. ಆವಾಗ ಒಂದು ಸ್ವಲ್ಪ ಧೈರ್ಯದಿಂದ ಎದುರಿಸೋಕ್ಕೆ ಸಾಧ್ಯ. ಎರಡನೇದು ಕೌಶಲ್ಯಗಳು, ಸ್ಕಿಲ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಬರವಣಿಗೆ ಎಷ್ಟು ಸಮಸ್ಯೆಯನ್ನು ಸಾಲ್ವ್ ಮಾಡುತ್ತೆ, ಸರಿಯಾದ ಟೈಮಲ್ಲಿ ಸರಿಯಾದ ಮಾತಾಡಿದ್ರೆ ಸಮಸ್ಯೆಗಳನ್ನು ಸಾಲ್ವ್ ಮಾಡುತ್ತೆ. ಸೊ ಈ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ವಿತ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಇದ್ದರೆ ಅವನು ಮುಂದೆ ನುಗ್ಗಿದಾಗ ಎಂಥದ್ದೇ ಸಮಸ್ಯೆ ಬರಲಿ ನಾನು ನಿಭಾಯಿಸ್ತೇನೆ ಅನ್ನುವ ತಾಕತ್ತನ್ನು ರೂಪಿಸ್ಕೊಂಡ್ರೆ ರೂಢಿಸ್ಕೊಂಡ್ರೆ ಆವಾಗ ಅವನು ಎಂಥದ್ದೇ ಇರಲಿ. ನಾನು ಆಮೇಲೆ ನೀವು ಆಗಲೇ ಕೇಳಿದ್ರಲ್ಲ, ಸೋತ್ರೆ ಒಂದ್ಸರಿ ಸೋಲ್ತೀನಿ ಎರಡು ಸಾರಿ ಸೋಲ್ತೀನಿ, ಲೆಟ್ ಮೀ ಮೇಕ್ ಎನ್ ಅಟೆಂಪ್ಟ್, ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್ ಬಟ್ ದರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅಂತ ಅಂದ್ಕೊಂಡು ನಡೆ ಮುಂದೆ ಮುಗ್ಗಿ ನಡೆ ನುಗ್ಗಿ ನಡೆ ಮುಂದೆ ಅಂತ ಯಾವಾಗ ಭಾವಿಸ್ಕೋತಾರೋ ಅವರು ಆ ಕುರಿ ಮಂದೆಯಿಂದ ಆ ಹುಲಿ ಸಿಂಹ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ರೆ ಅಲ್ಲೇ ಇದ್ದು ಬಿಡ್ತಾರೆ. ಪ್ರಯತ್ನ ಮಾಡೋದ್ರ ಜೊತೆಗೆ ನಿಮ್ಮ ಜ್ಞಾನ, ನಿಮ್ಮ ಕೌಶಲ್ಯ, ನಿಮ್ಮ ಮನೋಭಾವ, ನಿಮ್ಮ ಹ್ಯಾಬಿಟ್ಸು ನಿಮ್ಮನ್ನು ಶೇಪ್ ಮಾಡ್ತಾ ಹೋಗುತ್ತೆ. ಎಷ್ಟೋ ಸಾರಿ ಏನಾಗುತ್ತೆ, ಇವರು ಅಣಿಯಾಗಿದ್ದರೆ ಸಾಕು ಲೀಡರ್ ಆಗೋ ಕೆಪಾಸಿಟಿ, ಯಾರೋ ಒಬ್ಬರು ಕರ್ಕೊಂಬಂದು ಅವ್ರಿಗೆ ವೇದಿಕೆ ಕೊಟ್ಬಿಡ್ತಾರೆ. ನಾನು ಅದನ್ನು ಕೂಡ ಗಮನಿಸ್ತಾ ಇದ್ದೇನೆ. ಬಾರ ಸರ್, ಒಳ್ಳೆಯ ವಿಚಾರಗಳು ಹೇಳಿದ್ರು. ನಿಮ್ಮ ಮನೋಭಾವನೆಯನ್ನು ಬದಲಾಯಿಸಿಕೊಳ್ಳೋದ್ರ ಮೂಲಕ ನನ್ನಲ್ಲಿ ಆ ಶಕ್ತಿ ಇದೆ, ಶಕ್ತಿ ಇಲ್ಲ ಅಂತ ಹೇಳಿಕೆರೆ ಕೂತಾಗ ಏನಾಗ್ತದೆ, ನಾವು ಫಾಲೋವರ್ಸ್ ಆಯ್ಕೋತಿರ್ತೀವಿ, ಲೀಡರ್ ಆಗುವುದಿಲ್ಲ. ಸಮಾಜವನ್ನು ಮುನ್ನಡೆಸುವ ಶಕ್ತಿ ಎಲ್ಲರಲ್ಲಿದೆ ಅಂತಕ್ಕಂಥ ಮಾತನ್ನು ಭಾಳ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ. ಸರ್, ನೀವು ಹೇಳುವಾಗ ಒಂದು ಮಾತು ಹೇಳಿದರೆ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು. ಇವತ್ತು ಅವನು ಎಮ್ ಟೆಕ್ ಆಗ್ಯಾನ, ಪಿ ಎಚ್ ಡಿ ಆಗಿರ್ತಾನ,
ಅವನಿಗೆ ಒಳ್ಳೆಯ ಎಜುಕೇಷನ್ ಇರ್ತಾನೆ, ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲರ್ಕ ಈ ಪ್ರೈವೇಟ್ ಸಂಸ್ಥೆಗಳಲ್ಲಿ ಉದ್ಯೋಗ ವಂಚಿತ ಆಗ್ತಾ ಇದ್ದಾನೆ. ಆ ಕಮ್ಯುನಿಕೇಷನ್ ಸ್ಕಿಲ್ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು? ಕಮ್ಯುನಿಕೇಷನ್ ಅಂದಾಗ ಅಲ್ಲಿ ಅವು 3 ಔಟ್ಪುಟ್ಸ್ ಅಂತ ಕರೀತಾನೆ. ಒಂದು ಮಾತು, ಒಂದು ಬರವಣಿಗೆ ಪೆನ್ನು, ಇನ್ನೊಂದು 3 ಶಾರೀರಿಕ ಭಾಷೆ ಬಾಡಿ ಲ್ಯಾಂಗ್ವೇಜ್. ಸೊ ಈ 3 ಔಟ್ಪುಟ್ ನಾನು ಚೆನ್ನಾಗಿರ್ಬೇಕಂದ್ರೆ 3 ಇನ್ಪುಟ್ ಇರಬೇಕು. ಒಂದು ಬೇಸಿಕಲಿ ಲಿಸ್ನಿಂಗು, ಎರಡನೇದು ರೀಡಿಂಗು, ಮೂರನೇದು ವ್ಯೂಯಿಂಗು. ಇವಿಷ್ಟು ಮಾಡ್ತಾ ಇದ್ದೀವಿ ನಾವು. ಇದಿಷ್ಟು ನಾನು ನನಗೇನು ಬೇಕದನ್ನ ಕೇಳೋವಂಥದ್ದು, ಓದೋವಂಥದ್ದು, ನೋಡೋವಂಥದ್ದು ಮಾಡ್ತಾ ಇದ್ರೆ ನನ್ನಲ್ಲಿ ಇಲ್ಲಿ ಡೇಟಾ ಕಲೆಕ್ಟ್ ಆಗಿರುತ್ತೆ ಚೆನ್ನಾಗಿ. ಸೊ ಇಲ್ಲೇನಾಗುತ್ತೆ, ನಾನು ಅನ್ವಾಂಟೆಡ್ ಥಾಟ್ಸ್ಗಳನ್ನು ಹೊರಹಾಕಿ ಯಾವುದು ಬೇಸಿಕಲಿ ಪಾಸಿಟಿವ್ ಥಾಟ್ಸ್ ಇರುತ್ತೆ ಅದನ್ನಿಟ್ಕೊಂಡು ಈ ಥಾಟ್ಸು ಬಾಯಿಗೆ ಬರೋಷ್ಟರೊಳಗಡೆ ಅದು ವರ್ಡ್ಸ್ ಆಗ್ತದೆ. ಇಲ್ಲಿ ಥಾಟ್ಸ್ ಆಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಅದು ಪದಗಳಾಗಿ ಹೊರಗಡೆ ಬರ್ತದೆ. ಸೊ ಪದಗಳಾಗಿ ಅಲ್ಲಿ ಅದಕ್ಕೆ ವರ್ಬಲ್ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗ್ತದೆ. ಮಾತಿನ ಮೂಲಕ ಪದಗಳನ್ನು ಹೊರಗಡೆ ಹಾಕ್ತೀವಿ, ಪೆನ್ನಿನ ಮೂಲಕ ಪದಗಳನ್ನು ಹೊರಗಡೆ ಹಾಕ್ತೀವಿ. ಶರೀರ ಏನು ಮಾಡುತ್ತೆ, ನನ್ನ ಥಾಟ್ಸ್ ತಕ್ಕಂಗೆ ನನ್ನ ಖುಷಿಯಾಗಿಡುತ್ತೆ ಅಥವಾ ಬೇಸರ ಮಾಡುತ್ತೆ, ನನ್ನ ಮುಖ ನೋಡಿದ್ರೇ ಗೊತ್ತಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಆ ಬಾಡಿ ಲ್ಯಾಂಗ್ವೇಜ್ ಪೂರಕವಾಗಿ ಮಿಳಿತ ಆಗಬೇಕಾಗ್ತದೆ. ಅಂದರೆ ನನ್ನ ಚಿಂತನೆ, ನನ್ನ ಥಾಟ್ಸ್, ಥಾಟ್ ಪ್ರಾಸೆಸ್. ನಾನು ಅದಕ್ಕೆ ಎಲ್ರಿಗೂ ಚಿಂತನೆ ಮಾಡಿರಿ, ಎಲ್ಲ ಚಿಂತೆ ಮಾಡಬೇಡ್ರಿ ಜಾಸ್ತಿ ಅಂತ. ಚಿಂತೆ ಮಾಡ್ತಾ ಇರೋದ್ರಿಂದ, ಸ್ಟ್ರೆಸ್ಫುಲ್ ಇರೋದ್ರಿಂದ ಎಷ್ಟೊಂದು ಜನಕ್ಕೆ ಮಾತು ಬರ್ತಾ ಇಲ್ಲ. ಎರಡನೇದು, ಸರ್ ನನಗೆ ಇಲ್ಲಿರುತ್ತೆ ಇಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನೊಂದು ಕಾರಣ ಗೊತ್ತಿಡದೆ ನಾನಂದರೆ, ಅವರು ಪ್ರೆಸೆಂಟಲ್ಲಿ ಇರಲ್ಲ, ಅವ್ರ ಮೈಂಡ್ ಯಾವಾಗಲೂ ಆಕ್ಯುಪೈ ಆಗಿಬಿಟ್ಟಿರುತ್ತೆ. ಪಾಸ್ಟಲ್ಲಿ ಇರ್ತಾರೆ ಅಥವಾ ಫ್ಯೂಚರಲ್ಲಿ ಇರ್ತಾರೆ. ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇರಬೇಕು, ಫ್ಯೂಚರ್ ಗೋಲ್ ಇರಬೇಕು, ಆದರೆ ವಿ ಹ್ಯಾವ್ ಟು ಲಿವ್ ಇನ್ ದ ಪ್ರೆಸೆಂಟ್ ಅಂತ ನಂಗೆ ಅರ್ಥ ಆಗಿದೆ. ಸೊ ನೀವು ಪ್ರೆಸೆಂಟಲ್ಲೇ ಇದ್ದರೆ ನಿಮಗೆ ಥಾಟ್ಸು ಕ್ಲಾರಿಟಿ ಕೊಡುತ್ತೆ, ಅದನ್ನು ಆಡ್ತಾ ಬರ್ತೀರಿ. ಸೊ ಯಾವಾಗ ಇದನ್ನು ನಾವು ಎಷ್ಟು ಬೇಕೋ, ಏನು ಬೇಕೋ, ಯಾವ ಸಂದರ್ಭದಲ್ಲಿ ಏನು ಆಡಬೇಕೋ ಅಷ್ಟೇ ಆಡಬೇಕು. ಕೆಲವರು ಅನ್ಕೊಂಬಿಟ್ಟಿದ್ದಾರೆ, ನಾವು ಸಿಕ್ಕಾಪಡೆ ಜಾಸ್ತಿ ಮಾತಾಡಿಬಿಟ್ರೆ ಅದು ಪವರ್ಫುಲ್ ಕಮ್ಯುನಿಕೇಶನ್ ಅಂತ. ಅಲ್ಲ, ಎಷ್ಟು ಬೇಕೋ ಅಷ್ಟು. ಈಗ ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ನಾನು ಕೆಲವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಲ್ಲಿ ತುಂಬ ಒಳ್ಳೆ ಅಡ್ವೊಕೇಟ್ಸ್ ಮಾತಾಡೋದು ನೋಡಿದ್ದೀನಿ. ಅವರು 30 ಸೆಕೆಂಡ್ಸ್, 1 ಮಿನಿಟ್, 1.5 ಮಿನಿಟ್ ಅವ್ರದ್ದು ಚಾರ್ಜು. ಒಂದು ಸಿಟ್ಟಿಂಗಿಗೆ 1 ಲ್ಯಾಕ್ 2 ಲ್ಯಾಕ್ ಚಾರ್ಜ್ ಮಾಡ್ತಾರೆ. ಈ ಜೂನಿಯರ್ ಲಾಯರ್ ಹೊಸ್ದಾಗಿ ಹೋಗಿರ್ತಾರಲ್ಲ, ಮೈ ಡಿಯರ್ ಹಾನರ್ ಅದು ಇದ್ದು ಅಂದ್ಕೊಂಡು ಅರ್ಧ ಗಂಟೆ, 1 ಗಂಟೆ ಹೊಸಬ್ರು ಅಂತ ಅಪ್ಪ ಜೂನಿಯರ್ ಕೋರ್ಟಲ್ಲಿ ಜಡ್ಜ್ಗಳು ಅವ್ರಿಗೂ ಅಲೋ ಮಾಡ್ತಾರೆ. ಆದರೆ ಆ ಎಕ್ಸ್ಪರ್ಟ್ ಸೀನಿಯರ್ ಅಡ್ವೊಕೇಟ್ ಏನು ಮಾಡ್ತಾರೆ, ಆ ಕೇಸ್ಗೆ ಎಷ್ಟು ಬೇಕು, ಏನು ಬೇಕು, ಯಾವುದು ಕ್ರೂಷಿಯಲ್ ಪಾಯಿಂಟ್ ಅದಷ್ಟನ್ನೇ ಎಂಫಸೈಸ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಸೊ ಇದು ನಾನು ಕೀನ ಗಮನಿಸಿರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಂದರೆ ಸಿಮಿಲರ್ ವೇ ವೇದಿಕೆನಲ್ಲೂ ಅಷ್ಟೇ, ನಾವು ಆ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು, ಆರ್ಗನೈಸರ್ಸು ನಮಗೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಅಷ್ಟು ಮಾತಾಡೋದನ್ನು ಅಭ್ಯಾಸ ಮಾಡಿ. ಸಿಮಿಲರ್ ವೇ ರೈಟಿಂಗಲ್ಲಿ ಅನಗತ್ಯವಾಗಿ ಬಿಟ್ಟು ಪರೀಕ್ಷೆನಲ್ಲಿ ಹೇಗೆ ಹೇಳ್ತೀವಿ ಹಾಗೇನೆ, ಅದು 25 ಮಾರ್ಕ್ಸ್ ಇದ್ರೆ ಎಷ್ಟು ಬರೀಬೇಕು, ಒಂದೇ ಮಾರ್ಕ್ಸ್ಗೆ ನೀವು 25 ಮಾರ್ಕ್ಸ್ ಅಷ್ಟು ಬರೆದ್ರೆ ಎಷ್ಟೇ ಬರೆದ್ರು ಕೊಡೋದು ಒಂದೇ ಕಮ್ಯುನಿಕೇಶನ್ ಅಲ್ಲ. ಅದು ಅರ್ಥ ಮಾಡ್ಕೊಂಡು ನನಗೇನ್ ಲಾಭ ಇದೆ, ಎಷ್ಟು ಮಾತಾಡಬೇಕು, ಏನ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಹೇಗೆ, ಪದಗಳ ಮಹತ್ವ ಇಲ್ಲಿ ಜಾಸ್ತಿ ಇದೆ. ಅಂದ್ರೆ ದ ಯೂಸೇಜ್ ಆಫ್ ವರ್ಡ್ಸ್, ಆ ಯಾವ ಪದವನ್ನ ಯಾವ ಸಂದರ್ಭದಲ್ಲಿ ನಾನು ಪೋಣಿಸಬೇಕು. ಸೊ ಅಸರ್ಟಿವ್ ಕಮ್ಯುನಿಕೇಶನ್ ನಾನು ಪ್ರಾಪಗೇಟ್ ಮಾಡ್ತಾ ಇದ್ದೇನೆ. ಅದು ಏನು ಹೇಳುತ್ತೆ ಅಂದರೆ, ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್ ಅಂತ. ಕೆಲವರು ವಾಯ್ಸ್ ಜಾಸ್ತಿ ಮಾಡಿಬಿಡ್ತಾರೆ. ನಿನ್ನ ಪದಗಳ ಸಾಮರ್ಥ್ಯವನ್ನು ಹೆಚ್ಚಿಸು, ಆ ಪದಗಳ ಕಡೆಗೆ ಗಮನ ಕೊಡು, ಆ ಪದಗಳು ನಿಮ್ಮನ್ನು ಚೆನ್ನಾಗಿ ರೂಪಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನಮ್ಮ ಬಿಜಾಪುರದ ಪರಮ ಪೂಜ್ಯೇಶ್ವರ ಸ್ವಾಮೀಜಿಗಳಿಗೆ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಚಿಂತೆ ಮತ್ತು ಚಿಂತನೆಗ ಏನು ವ್ಯತ್ಯಾಸ ಅಂತ ಕೇಳಿದಾಗ, ಆಗ ಪೂಜ್ಯರು ಒಂದು ಮಾತು ಹೇಳ್ತಾರೆ, ಚಿಂತೆ ಮತ್ತು ಚಿಂತನಕ ಒಂದೇ ಅಕ್ಷರ ವ್ಯತ್ಯಾಸ. ಚಿಂತೆಯಲ್ಲಿ 2 ಇದೆ, ಚಿಂತನದಲ್ಲಿ 3 ಅಕ್ಷರ ಇದೆ. ಆದರೆ ಚಿಂತೆ ಚಿಂತನ ಬೆಳೆಸ್ಕೊಂಡ್ರೆ ಚಿಂತೆ ಇರುವುದಿಲ್ಲ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಸರ್, ಇವತ್ತು ನಮ್ಮ ಯುವಕರಿಗೆ ಇದು